ಅಲ್ಲಿ ಗೆಲ್ತಾರ, ಮಹದೇವಪ್ಪ ಅವ್ರು ಗೆಲ್ತಾರ, ರೇವಣ್ಣ ಅವ್ರು ಗೆಲ್ತಾರ. ಸರ್, ಈ ಬಾರಿ ಮಹದೇವಪ್ಪನಂತವ್ರು ಇನ್ನೂ ಇಬ್ಬರು ಒಂದು ಕಾಂಗ್ರೆಸ್ ನಿಂತರು ಕೂಡ, ಅಶ್ವಿನ ಅವರು ಮೊದಲು 30,000 ಲೀಡ್ ಏನಿದ್ರು ಅದಕ್ಕಿಂತ ಅತಿ ಹೆಚ್ಚಾಗಿ ಲೀಡಲ್ಲಿ ಗೆಲ್ತಾರೆ ಸರ್. ಸೊ ಯಾವ ಮಾನದಂಡಗಳನ್ನು ಸರ್? ಇವರೊಬ್ಬರು MLA ಆಗಿ, ಎಸ್ ಸಿ ಮಹದೇವಪ್ಪರು ಮೂರು ಸಲ MLA ಆಗಿ, ಒಂದು ಸಲ ಸಚಿವರಾಗಿ ಎಷ್ಟು ಕೆಲಸವನ್ನು ಮಾಡಿದ್ದಾರೆ ಅದಕ್ಕಿಂತ ಇವರು ಮೊದಲನೇ ಬಾರಿ MLA ಆಗಿ ಅಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಈಗ ಎಷ್ಟೋ ಜನ ಹೇಳ್ತಾರೆ ಎಸ್ ಸಿ ಮಹದೇವಪ್ಪರು ಸಚಿವ ಅಂತ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಫ್ಲೇವರ್ ಮಾಡಿದ್ದಾರೆ, ಏನೇನು ಹೇಳ್ತಾರೆ. ಅವರೊಬ್ಬರು ಸಚಿವರಾಗಿ ಇಡೀ ಕರ್ನಾಟಕ ಲೋಕಸಭೆ ಸಚಿವರಾಗಿದ್ದರು, ಮಾಡಬೇಕಾದ ಕರ್ತವ್ಯ ಅವ್ರು ಮಾಡಿದ್ದಾರೆ ಅಷ್ಟೇ. ಮೂರು ಸಲ MLA ಆಗಿದ್ದಾಗ ಎಲ್ಲಿ ಹೋಗಿದ್ರು ಸರ್? ಈಗ ಮೂರು ಸಲ MLA ಮಾಡ್ಬೋದಾಗಿತ್ತಲ್ಲ, ಅದನ್ನು ಸಚಿವರಾಗಿದ್ದಾಗ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಸಚಿವರಾಗಿದ್ದರು ಮಾಡಲೇಬೇಕಾದ ಕರ್ತವ್ಯ ಮಾಡಿದ್ದಾರೆ ಅಷ್ಟೇ ಹೊರತು, ಈಗ ಫಸ್ಟ್ MLA ಆಗಿ ನಮ್ಮ ಅಶ್ವಿನ ಅಣ್ಣವರು ಎಷ್ಟು ಕೆಲಸವನ್ನು ಮಾಡ್ಬೋದು ಅದಕ್ಕೆ ಹೆಚ್ಚಾಗಿ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ. ಈ ಬಾರಿ ಹಾಗಾದ್ರೆ ಮಹದೇವಪ್ಪನವರು ಮತ್ತೆ ಸೋಲ್ತಾರೆ? ಪಕ್ಕಾ ಸರ್, ಪಕ್ಕಾ ಸೋಲ್ತಾರೆ ಸರ್. ಏನಾದರೂ ರೀಸನ್ ಕೊಡಿ ಸರ್. ರೀಸನ್ ಅಂದರೆ ಅವರು ಕೈಗೆ ಸಿಗದಂಥ ವ್ಯಕ್ತಿ ಅಲ್ಲ. ಈಗ ಅಶ್ವಿನ ಅಣ್ಣವರು ಮನೆ ಮಗನ ರೀತಿ, ಯಾರೇ ಕಾರ್ಯಕರ್ತರು ಫೋನ್ ಮಾಡಿದ್ರು ರಿಸೀವ್ ಮಾಡುವಂಥ ಮಾತಾಡುವಂಥ ವ್ಯಕ್ತಿ ಅವರು. ಈಗ ನಮಗೆ ಎಷ್ಟೋ ಸಲ 12 ಗಂಟೆ 1 ಗಂಟೆಗೆ ಕಷ್ಟ ಬಂದಿದೆ. ಕೊರೋನಾ ಟೈಮಲ್ಲಿ ನಮ್ಮ ಫ್ರೆಂಡವನ್ನ ದೊಡ್ಡಪ್ಪ ತಂದೆನ ಬೆಂಗಳೂರು ಕರ್ಕೊಂಡೋಗಿದ್ದು 2 ಗಂಟೆ ರಾತ್ರಿ. ಒಬ್ಬ MLA ಆ ಟೈಮಲ್ಲಿ 2 ಗಂಟೆ ರಾತ್ರಿ ಎತ್ತಿ ನಮಗೆ ಜಯನಗರ ಜನರಲ್ ಹಾಸ್ಪಿಟಲಲ್ಲಿ ಒಂದು ಬೆಡ್ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಸೊ ಸರಳ ಸಜ್ಜನಿಕೆ ಸರ್. ಹಾಗಾಗಿ ಗೆಲ್ತಾರೆ, ಗೆದ್ದೇ ಗೆಲ್ತಾರೆ ಸರ್. ತಲೆನೇ ಕೆಡಿಸ್ಕೊಂಗಿಲ್ಲ.